ಬ್ರಾದರ್. ಇನ್ನು ಕುಮಾರಸ್ವಾಮಿ ರಾಜೀನಾಮೆ ಕೊಡೋದೆ, ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಎಲ್ಲೆಡೆ ಹೊರಬೀಳಿದೆ. ಅದರಲ್ಲಿ ವಿಜಯಪುರದ ಅಭ್ಯರ್ಥಿ ರಮೇಶ್ ಜಿಗಣಿಗೆ ಗೆಲುವು ಬಹುತೇಕ ಖಚಿತವಾಗಿದೆ. ಸೈನಿಕ ಶಾಲೆಯಲ್ಲಿ ನಡೆಯುತ್ತಿರುವ ಚುನಾವಣಾ ಮತ ಎಣಿಕೆಯಲ್ಲಿ 348,160 ಮತಗಳನ್ನು ಪಡೆದು ಮುನ್ನಡೆ ಸಾಧಿಸಿದ್ದಾರೆ. ಅಲ್ಲಲ್ಲಿ JDS ಅಭ್ಯರ್ಥಿ 198,950 ಮತಗಳನ್ನು ಪಡೆದು ಹಿನ್ನಡೆಯಲ್ಲಿದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿಯ ಬೆಂಬಲಿಗರು ಹರ್ಷೋದ್ಗಾರ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಕುಮಾರಸ್ವಾಮಿ ಅವರು ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆ ಕೊಡಲಿದ್ದಾರೆ, ಮಾತು ತಪ್ಪದ ಕುಮಾರಸ್ವಾಮಿ ಎಂಬ ಹೆಸರು ಪಡೆಯಲಿದ್ದಾರೆ ಎಂದು ಅಭಿಮಾನಿಗಳು ವ್ಯಂಗ್ಯವಾಡಿದ್ರು. ಲೋಕಸಭಾ ಚುನಾವಣಾ ಸಮರದ ಬಿಸಿಲು ವಿಜಯಪುರದಲ್ಲಿ ತಟ್ಟಿತ್ತು. ಈಗ ರಿಸಲ್ಟ್ ಅನೌನ್ಸ್ ಆಗ್ತಾ ಇದ್ದಂತೆ 191,000 ಮತಗಳಿಂದ ರಮೇಶ್ ಜಿಗಜಿಣಗಿ ಅವರು ಮುನ್ನಡೆ ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳು ಏನೆಲ್ಲ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ, ಹಾಗಾದ್ರೆ ಹರ್ಷೋದ್ಗಾರವನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ನಮಸ್ತೆ ಸರ್. ಬಿಜೆಪಿ ಗೆಲುವು ಸಾಧಿಸ್ತಾ ಇದೆ, ಏನ್ ಹೇಳ್ತೀರಾ ಸರ್? ತುಂಬಾ ಬಹುಮತದಿಂದ ಅಂತರದಿಂದ ಆರಿಸಿ ಬಂದಿದ್ದೀವಿ ಮೇಡಮ್. ನಾವು ಬಿಜಾಪುರ ಜಿಲ್ಲೆಗೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಒಂದನೇ ಸ್ಥಾನ ಬಹುಮತ ಗಳಿಸಿದೆ ವಿಜಯಪುರ ಜಿಲ್ಲೆಗೆ. ರಮೇಶ್ ಜಿಗಜಿಣಗಿ ತಮ್ಮ ಬಹುಮತದಿಂದ ಇಂದು ಕರ್ನಾಟಕದಲ್ಲಿ ಮತ್ತೆ ಮಿನಿಸ್ಟರ್ ಆಗ ಚಾನ್ಸ್ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಮತ್ತೊಮ್ಮೆ ರಮೇಶ್ ಜಿಗಜಿಣಗಿ ಅವರು ಮಿನಿಸ್ಟರ್ ಆಗ ಚಾನ್ಸ್ ಇದೆ. ಇದು ಕಾರ್ಯಕರ್ತರ ಗೆಲುವು, ಇದು ಸೋಲಿಲ್ಲ ಸರ್ದಾರ. ಮತ್ತೆ ಬಂದ ಬಿಜಾಪುರ ಚೌಕಿದಾರ. ಒಬ್ಬರೇ ಮಾಡಿ ಜಿಗಣಿ ಸಾಹೇಬರು ತೊಂದರೆ ಹೇಳ್ತಿಲ್ಲ, ಎಲ್ಲಾ ಕಾರ್ಯಕರ್ತರು ಮಾಡ್ಯಾರಿ. ಇವತ್ತು ಬಿಜೆಪಿ ಇವತ್ತು ಯಾರೇ ಆಗಿರೋದವ್ರು ಎಲ್ಲಾ ಕಾರ್ಯಕರ್ತರು ಸಪೋರ್ಟ್ ಮಾಡ್ಯಾರ, ಎಲ್ಲಾರು ಒಳ್ಳೇದು ಮಾಡ್ಯಾರ. ಇವ ಜಿಗಣಿ ಸಾಹ ಬರ್ಬೇಕಾದ್ರೆ ಎಲ್ಲ ಕಾರ್ಯಕರ್ತರು ಒಳ್ಳೆ ವಿದ್ಯೆ ನಮ್ಮ ಸಾಹೇಬ್ ಆರಿಸಿ ಬಂದ ಒಂದು ರೀತಿ ಚಲೋ ಆದ್ರಿ. ನಮ್ಮ ಸಾಹೇಬ್ ಮುಂದೆ ಇನ್ನ ಕೆಲಸ ಮಾಡೋದು ನಮ್ಮ ಸಾಹೇಬ್ರಿಗೆ ಆತ್ರಿ. ಏನ್ ಮಾಡ್ಬೇಕು ನಮ್ಮ ಸಾಹೇಬ್ರಿ ಕೆಲಸ ಇನ್ನ ಒಳ್ಳೆ ಮಾಡತ್ತೀವ ಅಂದ್ರೆ ನಮ್ಮ ಸಾಹೇಬ್ರು ಬರಬೇಕು. ಗಂಟೆಗಳೊಳಗೆ ಕುಮಾರಸ್ವಾಮಿ ರಾಜೀನಾಮೆ ತಪ್ಪಲಾರದ ಕುಮಾರಸ್ವಾಮಿ ಅಂತ ಹೆಸರು ಪಡ್ಕೊಳ್ಳೋ. ಇದು ಜಿ ಟಿವಿ ಕನ್ನಡದ ಕೊಡುಗೆ.